ವೆಲ್ಕಮ್ ಟು ಸಿನಿಮಾ ಲೋಕ. ನಿಮ್ಮ ನೆಚ್ಚಿನ ನಟ ನಟಿಯರ ಬಗ್ಗೆ ಹಾಗೂ ಅವರ ಸಿನಿಮಾ ಬಗ್ಗೆ ಮತ್ತು ಚಿತ್ರರಂಗದ ಹಾಗು ಹೋಗುಗಳ ಬಗ್ಗೆ ತಿಳಿದುಕೊಳ್ಳಲು ನಮ್ಮ ಚಾನೆಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ರಿಯಲ್ ಸ್ಟಾರ್ ಉಪೇಂದ್ರ ಅವರು ಕನ್ನಡ ಚಿತ್ರರಂಗದಲ್ಲಿ ತುಂಬಾ ಮುಖ್ಯವಾದ ವ್ಯಕ್ತಿ. ತನ್ನ ಚಿತ್ರಕಥೆಯ ಮೂಲಕ ದೊಡ್ಡ ದೊಡ್ಡ ಇಂಡಿಯನ್ ಫಿಲಂ ಮೇಕರ್ಸ್ನ ಕನ್ನಡ ಚಿತ್ರರಂಗದ ಕಡೆ ಗಮನ ಹರಿಸೋ ಇರುವಂತ ವ್ಯಕ್ತಿ ಉಪೇಂದ್ರ ಅವರು. ಅದು ಮಾತ್ರ ಅಲ್ಲ, ನಟನಾಗಿ ಪರಿಚಯವಾಗಿರೋ ಮೊದಲನೇ ಸಿನಿಮಾನಲ್ಲೇ ಅತಿ ದೊಡ್ಡ ಸಕ್ಸಸ್ ಕೊಟ್ಟು ಕನ್ನಡದಲ್ಲಿ ಮಾತ್ರ ಅಲ್ಲದೆ ತೆಲುಗುನಲ್ಲೂ ಅಭಿಮಾನಿಗಳನ್ನ ಸಂಪಾದನೆ ಮಾಡಿದವರು ಉಪೇಂದ್ರ ಅವರು. ಉಪೇಂದ್ರ ಅವರು ಎ ಸಿನಿಮಾ ನಂತರ ಉಪೇಂದ್ರ ಅನ್ನೋ ಸಿನಿಮಾನಲ್ಲಿ ಆಕ್ಟ್ ಮಾಡ್ತಾರೆ. ಈ ಸಿನಿಮಾ ಆಗಿದೆಗೆ ಥಿಯೇಟರ್ ಅಲ್ಲಿ ಎಷ್ಟು ದಿನ ಓಡ್ತು, ಈ ಸಿನಿಮಾದ ಕಲೆಕ್ಷನ್ ಏನು, ಕನ್ನಡ ಚಿತ್ರರಂಗ ಇನ್ನೊಂದು ಹಂತಕ್ಕೆ ಹೋಗೋಕೆ ಉಪೇಂದ್ರ ಸಿನಿಮಾ ಯಾವ ತರ ಕಾರಣವಾಗಿತ್ತು, ಉಪೇಂದ್ರ ಸಿನಿಮಾ ನಂತರ ಪರಭಾಷಾ ಚಿತ್ರದವರು ಕನ್ನಡ ಸಿನಿಮಾನ ಯಾವ ತರ ನೋಡಕ್ ಶುರು ಆದ್ರು, ಇದಷ್ಟು ಸ್ವಲ್ಪ ಡೀಟೇಲ್ ಆಗಿ ನೋಡೋಣ ಬನ್ನಿ. 1998 ಅಲ್ಲಿ ಉಪೇಂದ್ರ ಅವರು ಎ ಅನ್ನೋ ಸಿನಿಮಾನಲ್ಲಿ ಆಕ್ಟ್ ಮಾಡ್ತಾರೆ. ಆ ಸಿನಿಮಾ ದೊಡ್ಡ ಸಕ್ಸಸ್ಫುಲ್ ಸಿನಿಮಾ ಆಗುತ್ತೆ. ಅದು ಮಾತ್ರ ಅಲ್ಲ, ಆ ಒಂದೇ ಚಿತ್ರದಲ್ಲಿ ಅತಿ ಹೆಚ್ಚು ಫ್ಯಾನ್ ಫಾಲೋಯರ್ಸ್ ನ ಸಂಪಾದನೆ ಮಾಡ್ತಾರೆ. ಚಿತ್ರ ಪ್ರೇಮಿಗಳಿಗೆ ಉಪೇಂದ್ರ ಅವರ ನೆಕ್ಸ್ಟ್ ಸಿನಿಮಾ ಯಾವಾಗ ಅನೌನ್ಸ್ ಮಾಡ್ತಾರೆ ಅನ್ನೋ ಒಂದು ಕುತೂಹಲ ಉಂಟಾಗುತ್ತೆ. ಜೊತೆಗೆ ಉಪೇಂದ್ರ ಅವರಿಗೆ ಎಲ್ಲಾ ಕಡೆನೂ ಡಿಮ್ಯಾಂಡ್ ಜಾಸ್ತಿ ಇರುತ್ತೆ. ಅಂದ್ರೆ ಸಿನಿಮಾ ಡೈರೆಕ್ಟ್ ಮಾಡಕ್ಕೆ ಒಂದಷ್ಟು ಪ್ರೊಡ್ಯೂಸರ್ ಗಳು ಅಪ್ರೋಚ್ ಮಾಡಿದ್ರೆ, ಆಕ್ಟ್ ಮಾಡಕ್ಕೆ ಇನ್ನೊಂದಷ್ಟು ಪ್ರೊಡ್ಯೂಸರ್ ಗಳು ಅಪ್ರೋಚ್ ಮಾಡ್ತಾ ಇರ್ತಾರೆ. ಪಾರ್ವತಮ್ಮ ರಾಜ್ಕುಮಾರ್ ಅವರ ವಜ್ರೇಶ್ವರಿ ಕಂಬೈನ್ಸ್ ಇಂದ ರಾಘವೇಂದ್ರ ರಾಜ್ಕುಮಾರ್ ಅವ್ರನ್ನ ಇಟ್ಕೊಂಡು ಒಂದ್ ಸಿನಿಮಾನ ಪ್ರೊಡ್ಯೂಸ್ ಮಾಡ್ಬೇಕು ಅಂತ ಪ್ಲಾನ್ ಮಾಡಿರ್ತಾರೆ. ಅದಕ್ಕೆ ಡೈರೆಕ್ಟರ್ ಆಗಿ ಉಪೇಂದ್ರ ಅವ್ರನ್ನ ಬುಕ್ ಮಾಡಿರ್ತಾರೆ. ಇದು ಎ ಸಿನಿಮಾ ರಿಲೀಸ್ ಆಗಕ್ ಮುಂಚೆನೆ ಕಮಿಟ್ ಆಗಿರುವಂತಹ ಪ್ರಾಜೆಕ್ಟ್ ಆಗಿರುತ್ತೆ. ಆ ಸಿನಿಮಾದ ಹೆಸರು ಸ್ವಸ್ತಿಕ್ ಅಂತ. 3rd October 1998 ಅಲ್ಲಿ ಸ್ವಸ್ತಿಕ್ ಸಿನಿಮಾ ರಿಲೀಸ್ ಆಗುತ್ತೆ. ದೊಡ್ಡ ಮಟ್ಟಕ್ಕೆ ಓಪನಿಂಗ್ ತಗೊಳ್ಳುತ್ತೆ. ರಾಘವೇಂದ್ರ ರಾಜ್ಕುಮಾರ್ ಅವರ ಕೆರಿಯರ್ ಅಲ್ಲೇ ಮೊದಲನೇ ದಿನ ಅಷ್ಟು ದೊಡ್ಡ ಓಪನಿಂಗ್ ತಗೊಂಡಿರುವಂತ ಸಿನಿಮಾ ಸ್ವಸ್ತಿಕ್ ಸಿನಿಮಾ ಆಗಿರುತ್ತೆ. ಅದಕ್ಕೆ ಕಾರಣ ಉಪೇಂದ್ರ ಅವರು ಕ್ರಿಯೇಟ್ ಮಾಡಿರುವಂತ ಬ್ರ್ಯಾಂಡ್. 1999 ಜಾನ್ವರಿ ಫೆಬ್ರವರಿ ಟೈಮ್ ಅಲ್ಲಿ ಉಪೇಂದ್ರ ಅವ್ರ ಕಡೆಯಿಂದ ಅವರ ಪ್ರಾಜೆಕ್ಟ್ ಅನೌನ್ಸ್ಮೆಂಟ್ ಬರುತ್ತೆ. ಆ ಸಿನಿಮಾದ ಟೈಟಲ್ ಉಪೇಂದ್ರ ಅಂತ ಫಿಕ್ಸ್ ಮಾಡಿರ್ತಾರೆ. ಜೊತೆಗೆ ಆ ಸಿನಿಮಾದ ಫೋಟೋ ಶೂಟ್ಸ್ ರಿಲೀಸ್ ಮಾಡ್ತಾರೆ. ವಿಚಿತ್ರವಾದ ಫೋಟೋ ಶೂಟ್ಸ್ ಮೂಲಕ ಆಡಿಯನ್ಸ್ ಗೆ ಆ ಸಿನಿಮಾದ ಮೇಲೆ ನಿರೀಕ್ಷೆ ಮೂಡಿಸುತ್ತೆ. ಈ ಸಿನಿಮಾನ ಶಿಲ್ಪಾ ಶ್ರೀನಿವಾಸ್ ಅವರು ಪ್ರೊಡ್ಯೂಸ್ ಮಾಡ್ತಾರೆ. ಗುರು ಕಿರಣ್ ಅವರು ಮ್ಯೂಸಿಕ್ ಮಾಡಿದ್ರೆ, ಎ ವಿ ಕೃಷ್ಣಕುಮಾರ್ ಅವರು ಸಿನಿಮಾಟೋಗ್ರಾಫರ್ ಆಗ್ತಾರೆ. ಈ ಸಿನಿಮಾಗೆ 3 ಹೀರೋಯಿನ್ ಗಳನ್ನ ಸೆಲೆಕ್ಟ್ ಮಾಡ್ತಾರೆ. ಹಿಂದಿಯಲ್ಲಿ ದೊಡ್ಡ ಹೆಸರು ಮಾಡಿ ಟಾಪ್ ಅಲ್ಲಿರೋ ರವೀನಾ ಟಂಡನ್ ಅವ್ರನ್ನ ಬುಕ್ ಮಾಡ್ತಾರೆ. ಇನ್ನೊಬ್ಬರನ್ನ ಕನ್ನಡದಲ್ಲಿ ದೊಡ್ಡ ಸಕ್ಸಸ್ಫುಲ್ ಸಿನಿಮಾಗಳನ್ನ ಕೊಟ್ಟು ಒನ್ ಆಫ್ ದಿ ಟಾಪ್ ಹೀರೋಯಿನ್ ಆಗಿರೋ ಪ್ರೇಮ ಅವ್ರನ್ನ ಬುಕ್ ಮಾಡಿದ್ರೆ, ಮತ್ತೊಬ್ಬರು ನ್ಯೂ ಕಮರ್ ಆದ ದಾಮಿನಿ ಅವ್ರನ್ನ ಸೆಲೆಕ್ಟ್ ಮಾಡ್ತಾರೆ. ಉಪೇಂದ್ರ ಸಿನಿಮಾದ ಆಡಿಯೋ ರೈಟ್ಸ್ ಆಕಾಶ್ ಆಡಿ ಅವರು ತಗೊಂಡಿರ್ತಾರೆ. ಈ ಸಿನಿಮಾದ ಎಲ್ಲಾ ಹಾಡುಗಳು ಸೂಪರ್ ಹಿಟ್ ಹಾಡ್ ಆಗುತ್ತೆ. ಅದರಲ್ಲೂ ಬರಿ ಓಲು ಅನ್ನೋ ಹಾಡು ದೊಡ್ಡ ಮಟ್ಟಕ್ಕೆ ರೀಚ್ ಆಗುತ್ತೆ. ಅದು ಮಾತ್ರ ಅಲ್ಲ, ಆ ಸಿನಿಮಾ ಮೇಲೆ ಇರೋ ನಿರೀಕ್ಷೆ ಇನ್ನೂ ಹೆಚ್ಚು ಮಾಡುತ್ತೆ. October 2nd 1999 ಅಲ್ಲಿ ಶಿಲ್ಪಾ ಶ್ರೀನಿವಾಸ್ ಅವರು ಪ್ರೊಡ್ಯೂಸ್ ಮಾಡಿ, ಉಪೇಂದ್ರ ಅವರು ಆಕ್ಟ್ ಮಾಡಿ ಡೈರೆಕ್ಟ್ ಮಾಡಿರೋ ಉಪೇಂದ್ರ ಅನ್ನೋ ಸಿನಿಮಾ ರಿಲೀಸ್ ಆಗುತ್ತೆ. ಫಸ್ಟ್ ಡೇ ಅತಿ ದೊಡ್ಡ ಓಪನಿಂಗ್ ತಗೊಳ್ಳುತ್ತೆ. ಆ ಕಾಲಕ್ಕೆ ಸೂಪರ್ ಸ್ಟಾರ್ ಆಗಿರೋ ವಿಷ್ಣುವರ್ಧನ್ ಅವರು, ರವಿಚಂದ್ರನ್ ಅವರು, ಶಿವರಾಜ್ಕುಮಾರ್ ಅವರಿಗೆ ಯಾವ ತರ ಓಪನಿಂಗ್ ಇತ್ತೋ ಅಷ್ಟೇ ದೊಡ್ಡ ಓಪನಿಂಗ್ ಉಪೇಂದ್ರ ಅವರು ಆಕ್ಟ್ ಮಾಡಿರೋ ಎರಡನೇ ಸಿನಿಮಾಗೆ ಸಿಗುತ್ತೆ. ಅದು ಮಾತ್ರ ಅಲ್ಲ, ಎಲ್ಲಾ ಥಿಯೇಟರ್ ಗಳಲ್ಲೂ 3 ದಿನಕ್ಕೆ ಹೌಸ್ಫುಲ್ ಶೋ ನಡೆಯುತ್ತೆ. ಆ ಸಿನಿಮಾಗೆ ಮಿಕ್ಸ್ಡ್ ರಿವ್ಯೂ ಸಿಕ್ಕಿದ್ರು, ಮ್ಯಾಕ್ಸಿಮಮ್ ಆಡಿಯನ್ಸ್ ಗೆ ಆ ಸಿನಿಮಾ ತುಂಬಾನೇ ಇಷ್ಟ ಆಗುತ್ತೆ. ಅದು ಮಾತ್ರ ಅಲ್ಲ, ಆ ಸಿನಿಮಾದ ಸ್ಕ್ರೀನ್ ಪ್ಲೇ ಆಡಿಯನ್ಸ್ ನ ಮತ್ತೆ ಮತ್ತೆ ಥಿಯೇಟರ್ ಬರೋ ತರ ಮಾಡುತ್ತೆ. ಉಪೇಂದ್ರ ಅವರು ಬರೆದಿರೋ ಡೈಲಾಗ್ಸ್ ಈ ಸಿನಿಮಾಗೆ ದೊಡ್ಡ ಪ್ಲಸ್ ಆಗುತ್ತೆ. 90s ಅಲ್ಲಿ ಅತಿ ಹೆಚ್ಚು ಟ್ವಿಸ್ಟ್ ಅಂಡ್ ಟರ್ನ್ಸ್ ಕೊಟ್ಟಿರುವಂತ ಸೌತ್ ಇಂಡಿಯನ್ ಸಿನಿಮಾ ಅಂದ್ರೆ ಅದು ಉಪೇಂದ್ರ ಅವರು ಡೈರೆಕ್ಟ್ ಮಾಡಿರೋ ಉಪೇಂದ್ರ ಸಿನಿಮಾ ಆಗಿರುತ್ತೆ. ಈ ಸಿನಿಮಾನಲ್ಲಿ ಆಕ್ಟ್ ಮಾಡಿರೋ ಅಷ್ಟು ಜನನು ಅವರವ್ರ ಪಾತ್ರಗಳನ್ನ ಅಷ್ಟು ಅದ್ಭುತವಾಗಿ ಮಾಡಿದಾರೆ. ರವೀನಾ ಟಂಡನ್ ಅವರು ಒಂದ್ ಕಡೆ ಸ್ಕೋರ್ ಮಾಡಿದ್ರೆ, ಪ್ರೇಮ ಅವರು ಇನ್ನೊಂದ್ ಕಡೆ ಸ್ಕೋರ್ ಮಾಡ್ತಾರೆ. ಇದರ ಮಧ್ಯೆ ದಾಮಿನಿ ಅವರು ತನ್ನ ಇನ್ನೋಸೆಂಟ್ ವಾಯ್ಸ್ ಮೂಲಕ ಆಡಿಯನ್ಸ್ ನ ಎಂಟರ್ಟೈನ್ ಮಾಡ್ತಾರೆ. ಸತ್ವಾಗ್ಲೂ ಅವರಿಬ್ರು ಬಿಡ್ತೀನಿ ನೋಡು, ನನ್ನ ಹತ್ರ ಇನ್ಮೇಲೆ ಆಟಾಡಿದ್ರೆ ನಾ ಸುಮ್ನೆ ಇರಲ್ಲ. ನೀನ್ ಏನಾದ್ರೂ ಅವರಿಬ್ಬರ ಜೊತೆ ಮತ್ತೆ ನಾ ನೋಡಿದ್ರೆ ನಿನ್ನ ಸೈಜ್ ನಾನು ಸತ್ತೋಗ್ತೀನಿ. ಮಾರಿಮುತ್ತು ಅಂತಾನೆ ಫೇಮಸ್ ಆಗಿರೋ ಸರೋಜಮ್ಮ ಅವರು ಅವರ ಬಾಡಿ ಲ್ಯಾಂಗ್ವೇಜ್ ಮತ್ತು ನಟನೆಯ ಮೂಲಕ ಆ ಪಾತ್ರಕ್ಕೆ ಬಳ ತುಂಬಿದ್ದಾರೆ. ಅದು ಮಾತ್ರ ಅಲ್ಲ, ಉಪೇಂದ್ರ ಅವರು ಮತ್ತು ಮಾರಿಮುತ್ತು ಅವರು ಇವರಿಬ್ರು ಬರೋ ಸೀನ್ಸ್ ಎಲ್ಲ ಆಡಿಯನ್ಸ್ ತುಂಬಾನೇ ಎಂಜಾಯ್ ಮಾಡ್ತಾರೆ. ಅದರಲ್ಲೂ ಉಪೇಂದ್ರ ಅವರು ಎಗ್ರಿ ಮಾರಿಮುತ್ತು ಕತ್ತು ಮೇಲೆ ಕೂತ್ಕೊಳ್ಳುವಾಗ ಥಿಯೇಟರ್ ಅಲ್ಲಿ ವಿಜುಲು ಚಪ್ಪಾಲೆ ಅಂತ ಪ್ರೇಕ್ಷಕರ ಸೆಲೆಬ್ರೇಷನ್ ಬೇರೆ ತರ ಇರುತ್ತೆ. ಫೈನಲಿ ಉಪೇಂದ್ರ ಅವರ ಆಕ್ಟಿಂಗ್. ಎ ಸಿನಿಮಾನಲ್ಲಿ ಆಕ್ಟ್ ಮಾಡಿರೋ ಉಪೇಂದ್ರ ಅವರು ಉಪೇಂದ್ರ ಸಿನಿಮಾನಲ್ಲಿ ಅವರ ಬಾಡಿ ಲ್ಯಾಂಗ್ವೇಜ್, ಫೇಸ್ ಎಕ್ಸ್ಪ್ರೆಷನ್, ಆಕ್ಟಿಂಗ್ ಇದೆಲ್ಲ ಟೋಟಲ್ ಡಿಫ್ರೆಂಟ್ ಆಗಿರುತ್ತೆ. ದಾಮಿನಿ ಅವ್ರ ಜೊತೆ ಬರೋ ಸೀನ್ಸ್ ಗಳಿಗೆ ಬೇರೆ ತರ ಬಾಡಿ ಲ್ಯಾಂಗ್ವೇಜ್ ಇದ್ರೆ, ಪ್ರೇಮ ಅವ್ರ ಜೊತೆ ಬರೋ ಸೀನ್ಸ್ ಗೆಲ್ಲ ಇನ್ನೊಂದ್ ತರ ಬಾಡಿ ಲ್ಯಾಂಗ್ವೇಜ್ ಇರುತ್ತೆ. ಅದರಲ್ಲೂ ರವೀನಾ ಟಂಡನ್ ಜೊತೆ ಬರೋ ಸೀನ್ಸ್ ಎಲ್ಲ ಬಾಡಿ ಲ್ಯಾಂಗ್ವೇಜ್ ಜೊತೆ ಫೇಸ್ ಎಕ್ಸ್
ಟೋಟಲ್ ಡಿಫ್ರೆಂಟ್ ಆಗಿ ತೋರಿಸಿರ್ತಾರೆ. ಈ ಸಿನಿಮಾ ರಿಲೀಸ್ ಆಗಿರೋ ಸುಮಾರು ಥಿಯೇಟರ್ಗಳಲ್ಲಿ 50 ಡೇಸ್ ಕಂಪ್ಲೀಟ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 175 ಡೇಸ್ ಕಂಪ್ಲೀಟ್ ಮಾಡಿದ್ರೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 250 ಡೇಸ್ ಕಂಪ್ಲೀಟ್ ಮಾಡುತ್ತೆ. ಅದು ಮಾತ್ರ ಅಲ್ಲ, ಈ ಸಿನಿಮಾನ ತೆಲುಗುಗೆ ರಿಲೀಸ್ ಮಾಡ್ತಾರೆ. ತೆಲುಗುನಲ್ಲಿ ರಿಲೀಸ್ ಆಗಿರೋ ಸುಮಾರು ಥಿಯೇಟರ್ಗಳಲ್ಲಿ 150 ಡೇಸ್ ಕಂಪ್ಲೀಟ್ ಮಾಡುತ್ತೆ. ಉಪೇಂದ್ರ ಅವರು ಆಕ್ಟ್ ಮಾಡಿರೋ ಬ್ಯಾಕ್ ಟು ಬ್ಯಾಕ್ ಕನ್ನಡ ಸಿನಿಮಾನ ತೆಲುಗುನಲ್ಲೂ ರಿಲೀಸ್ ಮಾಡಿ ಅಲ್ಲೂ 150 ದಿನ ಪೂರೈಸಿರೋ ಮೊದಲನೇ ಕನ್ನಡ ನಟ, ರಿಯಲ್ ಸ್ಟಾರ್ ಉಪೇಂದ್ರ ಅವರು ಆಗ್ತಾರೆ. ಆ ವರ್ಷದಲ್ಲಿ ಹೈಯೆಸ್ಟ್ ಕಲೆಕ್ಟೆಡ್ ಸಿನಿಮಾ ಡಾಕ್ಟರ್ ವಿಷ್ಣುವರ್ಧನ್ ಅವರು ಆಕ್ಟ್ ಮಾಡಿರೋ ಸೂರ್ಯವಂಶ ಸಿನಿಮಾ ಆಗಿರುತ್ತೆ. 8.9 ಕೋಟಿ ರೂಪಾಯಿ ಕಲೆಕ್ಟ್ ಮಾಡಿ ಸೆಕೆಂಡ್ ಹೈಯೆಸ್ಟ್ ಕಲೆಕ್ಟೆಡ್ ಸಿನಿಮಾ ಉಪೇಂದ್ರ ಸಿನಿಮಾ ಆಗುತ್ತೆ. ಈ ಸಿನಿಮಾದ ರಿಲೀಸ್ ನಂತರ ಕನ್ನಡ ಸಿನಿಮಾದ ಮೇಕಿಂಗ್ ಬದಲಾಗುತ್ತೆ. ಈ ಸಿನಿಮಾಗೆ ಫಿಲಂ ಫೇರ್ ಇಂದ 2 ಅವಾರ್ಡ್ಗಳು ಕೊಡ್ತಾರೆ. ಒಂದು ಬೆಸ್ಟ್ ಫಿಲಂ ಕ್ಯಾಟಗರಿನಲ್ಲಿ ಕೊಟ್ರೆ, ಇನ್ನೊಂದು ಬೆಸ್ಟ್ ಡೈರೆಕ್ಟರ್ ಫಿಲಂ ಫೇರ್ ಅವಾರ್ಡ್ ಉಪೇಂದ್ರ ಅವರು ಕೊಡ್ತಾರೆ. ಅದು ಮಾತ್ರ ಅಲ್ಲ, ಜಪಾನ್ ಅಲ್ಲಿ ನಡೆಯೋ ಯುಬಾರಿ ಇಂಟರ್ನ್ಯಾಷನಲ್ ಫ್ಯಾಂಟಾಸ್ಟಿಕ್ ಫಿಲಂ ಫೆಸ್ಟಿವಲ್ ಅಲ್ಲಿ ಉಪೇಂದ್ರ ಸಿನಿಮಾನ ಸ್ಕ್ರೀನಿಂಗ್ ಮಾಡ್ತಾರೆ. ಓಕೆ ಸ್ನೇಹಿತರೆ, ನೆಕ್ಸ್ಟ್ ಟೈಮ್ ಬೇರೆ ಒಂದು ಸಿನಿಮಾ ಜೊತೆ ಬರ್ತೀನಿ. ಅದುವರೆಗೂ ಥ್ಯಾಂಕ್ ಯು, ಬಾಯ್ ಬಾಯ್.